ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಲ್ಲಿ ಬೇರೆ ರೀತಿ ವಿಷಯಗಳು ಹೋಗಬಾರದು ಅನ್ನೋಕ್ಕೋಸ್ಕರ ನಿಮ್ಮ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಕಳೆದ ಎರಡು ದಿನಗಳಿಂದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಯಾರು ಅಂತಕ್ಕಂಥ ಜಿಜ್ಞಾಸೆ ಪ್ರಾರಂಭ ಆಗಿದೆ. ಕೆಲವು ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳು ಸಹ ಬಂದಿದೆ. ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸಹ ಪ್ರಸ್ತಾಪ ಆಗಿದೆ ಮೈಸೂರು ನಗರದಲ್ಲಿ. ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರ ಕೈಲಾಗಲೋ ಆದರೂ ಸಹ, ಮತ್ತು ರಾಜ್ಯದ ಯಾವ ನಾಯಕರು ಸಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಟಿಕೆಟನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರ ಚುನಾವಣೆಯ ಒಂದು ಸಮಿತಿ ಏನಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾಜಿಯವರು, ಆ ಒಂದು ಸ್ಕ್ರೀನಿಂಗ್ ಕಮಿಟಿಯ ಯಾರು ಸದಸ್ಯರಿದ್ದಾರೆ ಅವರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾರೋ ಒಂದು ಯಾರೋ ಒಬ್ಬರು ಲೀಡರ್ ಮೂಲಕ ನಂಗೆ ತಪ್ಪಾಯಿತು, ಮತ್ತು ರಾಜ್ಯದ ಯಾವುದೋ ಒಬ್ಬ ಯಾರೋ ಪದಾಧಿಕಾರಿಗಳಿಂದ ತಪ್ಪಾಯಿತು, ರಾಜ್ಯಾಧ್ಯಕ್ಷರಿಂದ ತಪ್ಪಾಯಿತು ಅಂತಕ್ಕಂಥ ಒಂದು ಮಾಹಿತಿ ಬರಬಾರ್ದು ಅನ್ನೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಇವತ್ತು ಕಳೆದ 10 ವರ್ಷಗಳಿಂದ ಪ್ರತಾಪ್ ಸಾಹೇಬರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಯಾರು ಸಹ ಚಿರಪರಿಚಿತರು ಸಹ ಇರಲಿಲ್ಲ ಅವರು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವರನ್ನು ಆ ಚುನಾವಣೆಯಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದು. ಆದರೆ ಇನ್ನೂ ಇವತ್ತು ತೀರ್ಮಾನ ಆಗಿಲ್ಲ, ಯಾರು ಅಭ್ಯರ್ಥಿ ಅಂತ ತೀರ್ಮಾನ ಆಗಿಲ್ಲ. ನಮ್ಮ ಕಡೆ ಎಲ್ಲ ಒಂದು ಕಡೆ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಈ ರೀತಿಯಾದಂಥ ಜಿಜ್ಞಾಸೆ ಮತ್ತು ಗೊಂದಲ ವಾತಾವರಣ ಇದೆ. ಅದಕ್ಕೋಸ್ಕರ ತೀರ್ಮಾನ ಆಗದಿದ್ದರಿಂದ ನಾವು ಯಾರೂ ಸಹ ಗೊಂದಲ ಪಡುವಂಥದ್ದು ಏನು ಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ಸಹ ಕಾರ್ಯಕರ್ತರಿಗೆ ಇದ್ರ ಮೂಲಕ ಸೂಚನೆ ಕೊಡ್ತಾ ಇದ್ದೇನೆ. ಯಾರೂ ಸಹ ಪಕ್ಷದ ಯಾವ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ನಾವೆಲ್ಲರೂ ಸಹ ಒಪ್ಪಬೇಕಾಗತ್ತೆ. ನಿಜಕ್ಕೂ ಸಹ ಪ್ರತಾಪ್ ಸಿಂಹ ಅವರು ಭಾಳ ಒಳ್ಳೆಯ ಕೆಲಸವನ್ನು ಕಳೆದ 10 ವರ್ಷಗಳ ಕಾಲ ಭಾಳ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಅವರು ಪಾರ್ಲಿಮೆಂಟ್ ಸದಸ್ಯರಾದ ನಂತರದಲ್ಲಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ನಿನ್ನೆಯೂ ಸಹ ನಮ್ಮ ನಿತೀಶ್ ಗಡ್ಕರಿಯವರ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಸುಮಾರು 4,000 ಕೋಟಿ ಅಷ್ಟು ಅನುದಾನವನ್ನು ನಮ್ಮ 2-3 ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ. ಭಾಳ ಒಳ್ಳೆಯ ಕೆಲಸ ಅಂತೂ ಆಗಿದೆ. ಅದ್ರ ಜೊತೆಗೆ ಕೆಲವು ಗೊಂದಲಗಳು, ಎಲ್ಲೋ ಟಿಕೆಟು ಸಿಗ್ತಾ ಇಲ್ಲ ಅನ್ನತಕ್ಕಂಥ ಗೊಂದಲ, ಮತ್ತು ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಾಗಲಿ ಸಾರ್ವಜನಿಕರಾಗಲಿ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಗೋಷ್ಠಿಯನ್ನು ಕಳೆದಿದ್ದೇನೆ. ಅವ್ರ ಬಗ್ಗೆ ಯಾರೂ ಸಹ ಹಗುರವಾಗಿ ಮಾತಾಡುವಂಥದ್ದು ಬೇಡ ಅಂತಕ್ಕಂಥ ಮನವಿಯ ಸಂದರ್ಭದಲ್ಲಿ ನಿಮ್ಮ ಮೂಲಕ ಈ ಸಭೆಗೆ ನಾನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಮಹಾರಾಜರ ಒಂದು ಕೊಡುಗೆ ಮೈಸೂರು ನಗರಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಬಗ್ಗೆ ನಮ್ಮ ಯಾವುದೇ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಅವ್ರ ಬಗ್ಗೆ ಯಾರೂ ಸಹ ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ. ಮತ್ತು ಕಾರ್ಯಕರ್ತ ಸಾರ್ವಜನಿಕರಲ್ಲಿ ದಯಮಾಡಿ ಅವರಲ್ಲಿ ಮನವಿ, ಸಾರ್ವಜನಿಕರಲ್ಲಿ ಮನವಿ, ನಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನು ಈ ಮೂಲಕ ಕೊಡಲಿದ್ದೇನೆ ನಾನು ಅಧ್ಯಕ್ಷನಾಗಿ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡಲೇ ಕರೆದಿದ್ದೇನೆ. ಮತ್ತು ರಾಜ್ಯದ ಯಾವ ನಾಯಕರಿಗಲ್ಲೂ ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಶಕ್ತಿ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಇಲ್ಲ. ಅದರಿಂದ ನಮ್ಮ ಯಾವುದೇ ರಾಜ್ಯ ನಾಯಕರುಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ. ಮತ್ತು ಸಾರ್ವಜನಿಕರುಗಳಿಗೆ ನಾನು ಗಮನಕ್ಕೆ ತರಕ್ಕೆ ಇಚ್ಛೆಪಡ್ತೇನೆ, ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸಾರ್ವಜನಿಕರು ಮನಸ್ಸಲ್ಲಿ ಇಕ್ಕದ್ದು, ಅವ್ರ ಬಗ್ಗೆ ಯಾವುದೋ ಸಂಘ ಸಂಸ್ಥೆಗಳು ಮಾತಾಡೋದು ಬೇಡ ಅಂತಕ್ಕಂಥ ಮನವಿ ಮಾಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೆ. ನಾವು ಒಂದು ಪಕ್ಷದ ಸಿಪಾಯಿಯಾಗಿ, ಉದಾಹರಣೆಗೆ ನಾನು ರಾಮದಾಸ್ ಅವರೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆದ, ಸೇರ್ಪಡೆ ಆದಂಥ ನಂತರದಲ್ಲಿ ನಾನು 3 ಬಾರಿ ಕಾರ್ಪೊರೇಟರ್ ಆದೆ, 3 ಚೇರ್ಮನ್ ಆದೆ, ಮತ್ತು ಈ ಶಾಸಕನೂ ಆದೆ, ಸೋತೆ ಗೆದ್ದೆ ಎಲ್ಲವನ್ನು ಮಾಡಿದ್ದೇವೆ. ನಮ್ಮ ಸ್ಟ್ಯಾಂಡ್ ಏನಾದ್ರು ನಡೀತದ? ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿ
ನಮ್ಮ ಸ್ಟ್ಯಾಂಡ್ ಕೇಳಿ ಏನಾದರೂ ಕೊಡೋದಾದರೆ ನಮ್ಮ ಸ್ಟ್ಯಾಂಡ್ ಹೇಳಬೇಕಾಯ್ತು. ಆದರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಸ್ಟ್ಯಾಂಡ್ ಇರತಕ್ಕಂಥದ್ದಿಷ್ಟೇ, ಯಾರು ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅವರನ್ನು ಗೆಲ್ಸ್ಕೊಬರುವಂಥದ್ದು ಅಷ್ಟೇ ನಮ್ಮ ಕೆಲಸ. ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ ಅಷ್ಟೇ, ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಜವಾಬ್ದಾರಿನೂ ಸಹ ಅಷ್ಟೇ. ನನಗೆ ಹೇಳಕ್ಕೆ ಇಚ್ಛೆ ನನಗೆ ನೀವು ಹೇಳ್ತಾರೋ ಮಾತಿನ ಮೇಲೆ ನಂಬಿಕೆ ಸಾಲ್ತಾ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಿಮ್ಗೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ನಾನು ನೋಡಿಲ್ಲ. ಅವರೇ ಸಹ ಹೇಳಿದ್ರು ಗ್ಯಾಸನ್ನ ಎಲ್ಲರೂ ಸಹ ಬಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ, ನಾಗೇನನ್ನವರು ನಾವು ಎಲ್ಲ ಒಟ್ಟಿಗೆ ಸೇರಿ ಈ ಗ್ಯಾಸ್ ಟೈನನ್ನು ಸಹ ಮೈಸೂರಿನವರಿಗೆ ಅಳವಡಿಸ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರದ ಸೂಚನೆ ಇದೆ. ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ತೀರ್ಮಾನ ಕೊಟ್ಟಿದೆ. ಹಳೆ ಬಿಸಿಯಾಗಿ ಬೇಡ. ಈಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ. ನೋಡಿ, ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ. ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಒಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸ್ಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ, ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರೂ ಸಹ ಪ್ರಧಾನ ಸಿಂಹನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೇನು ಕೊಟ್ಟಿಲ್ಲ ಇಲ್ಲಿಯವರೆಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.